ಏನೋ ಶ್ಯಾಮ್. ಅಕ್ಕ, ನೀನೇನೋ ನನ್ನಿಂದ ಮುಚ್ಚಿಡ್ತಿದೀಯ. ವಿಷಯನ ನನ್ನಿಂದ ಮುಚ್ಚಿಟ್ಬಿಟ್ರೆ ನಂಗೇನೋ ಗೊತ್ತಾಗಲ್ಲ ಅನ್ಕೊಂಡ? ನಂಗೆಲ್ಲ ಗೊತ್ತು. ನನಗೆ ಕಾಲ್ ಬರಲ್ಲ, ನಾನು ಮತ್ತೆ ದೊಡ್ಡಾಡೋಕ್ಕಾಗಲ್ಲ ಅಂತ ಡಾಕ್ಟ್ರ್ ಹೇಳಿದಾರಲ್ವಾಕ್ಕ, ನೀನಿನ್ನೂ ಯಾಕಕ್ಕ ತಲೆ ಕೆಡಿಸ್ಕೊಂಡಿದೀಯ? ಯಾಕಕ್ಕ ಈ ವಿಷಯವಾಗಿ ಅಮ್ಮ ಮಗಳು ಇಬ್ರು ಅಳ್ತಾನೆ ಇರ್ತೀರ? ಆಕಾಶ ತಲೆ ಮೇಲೆ ಬಿದ್ದೋರಂಗ ಆಡ್ತಿದ್ರೆ ನಂಗೆ ಬೇಜಾರಾಗಲ್ವಾ? ಇದೆಲ್ಲ ಈಗ್ಯಾಕೆ ಹೇಳ್ತಿದ್ಯಾ? ನೀವೆಲ್ಲ ಹೀಗಿದ್ರೆ ನನ್ನ ಕಾಲ್ ವಾಪಸ್ ಬಂದ್ಬಿಡುತ್ತಾಕ? ನೀವೆಲ್ಲ ನಗ್ನಗ್ತಾ ಇರಿ, ನೋಡಿ ನಾನು ಹೇಗಿದ್ದೀನಿ. ನನಗೆ ಬಂದಿರೋ ಕೆಟ್ಟ ಕಾಲ ಮುಗಿದು ಸಣ್ಣ ಆಕ್ಸಿಡೆಂಟಿಂದ ದೂರ ಆಗೋಯ್ತು. ನಾನು ಜೀವಂತವಾಗಿ ಬದುಕುಳಿದ್ನಲ್ಲ. ನಗ್ನಗ್ತಾ ಇರಿ ಅಕ್ಕ, ಪ್ಲೀಸ್ ಅಕ್ಕ. ಇನ್ ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇವನ್ಗೆ ವಿಷಯ ಗೊತ್ತಾಗೋಗಿದೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ಶ್ಯಾಮ್ಗೆ ಏನೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಕಾಲ ಹೇಗ್ ಕೆಡುತ್ತೆ? ಮನುಷ್ಯ ತಾನ್ ಕೆಟ್ಟು ಅದ್ರ ಹೆಸರನ್ನ ಕಾಲು ಕಂಟಿಸ್ಬಿಡ್ತಾನೆ. ನಮ್ದು ಅಂತ ಒಂದು ಕಾಲ ಇತ್ತು, ಹೆಣ್ಣು ನೋಡಿದ್ಮೇಲೆ ಮತ್ತೆ ಗಂಡ ಆಗವನ್ನ ನೋಡ್ತಾ ಇದ್ದಿದ್ದು ಹಸೆ ಮಣಿ ಏರಿದ್ಮೇಲೆ, ಅದು ಸಪ್ತಪದಿ ತುಳಿದ್ಮೇಲೆ. ಈಗಿನವು ಇದಾವೆ, ಮದ್ವೆ ಅಂತ ಫಿಕ್ಸ್ ಆದ್ರೆ ಸಾಕು, ಗಂಡ ಆದವನು ಹೇಗಿದ್ದಾನೆ ಅಂತ ಎಲ್ಲಿದ್ದಾನೆ ಅಂತ ಸೀದಾ ಮನೆಯೊಳಗೆ ಬಂದ್ಬಿಡ್ತವೆ. ಹಿರಿಯರು ಶಾಸ್ತ್ರ ಸಂಪ್ರದಾಯ ಅಂತ ಯಾಕೆ ಮಾಡಿದ್ದಾರೆ? ಎಂಗೇಜ್ಮೆಂಟ್ ಆಗಿ ಮದ್ವೆ ಆಗೋವರೆಗೂ ಹುಡುಗಿ ಮದ್ವೆ ಹೆಣ್ಣಾಗಿ ನಾಚಿಕೆ ಮಾನ ಮರ್ಯಾದೆಯಿಂದ ಮನೆಯಲ್ಲೇ ಇರ್ಬೇಕು ಅಂತ. ಅಯ್ಯೋ, ಈಗ ನಾವಕ್ಕೆ ಅದೆಲ್ಲ ಹೇಗ್ ಗೊತ್ತಾಗ್ಬೇಕು? ನಾನು ಒಂದು ಈಗಿನ ಕಾಲದವ್ಗೆ ಹೇಳ್ತಾ ಇದ್ದೀನಲ್ಲ, ಇವರಿಗೆಲ್ಲ ಹೇಳೇನ್ ಪ್ರಯೋಜನ? ಇವ್ರನ್ನ ಹೆತ್ತು ಹೊತ್ತು ಸಾಕಿ ಸಲುಹಿ ಬೆಳೆಸ್ತಾರಲ್ಲ, ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಇದ್ದಿದ್ರೆ ಹುಟ್ಟ ಮಕ್ಕಳು ಯಾಕೆ ಹೀಗಾಗ್ತಾ ಇದ್ವು? ಅವ್ರಿಗೆ ಇಲ್ಲಿದ್ದು ಇವಕ್ಕೆಲ್ಲಿಂದ ಬರ್ಬೇಕು? ಶೈಲು, ಶೈಲು ಯಾವಾಗ ಬಂದೆ? ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಓ, ಅರ್ಥ ಆಯ್ತು ಬಿಡು, ನೀನ್ ಬಾ ಒಳಗೆ ಬಾರೆ. ಇವಳಿದಳಲ್ಲ ಇವಳು, ಇವಳಿಗೆ ಮೊದ್ಲು ಬುದ್ಧಿ ಕಲಿಸ್ಬೇಕು. ಕಲಿಸ್ತೀನಿ ಕಲಿಸ್ತೀನಿ. ನಮ್ಮಮ್ಮನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಬಾ ನಾವಿಲ್ಲಿ ಕೂತು ಹರಟೆ ಹೊಡೆಯೋಣ. ಉಮಾ, ವಿಶ್ವ ಎಲ್ಲಿ? ಯಾಕೆ ಬಂದ ತಕ್ಷಣ ವಿಶ್ವನ್ನೇ ನೋಡ್ಬೇಕಾ? ನಾವ್ಯಾರು ಕಾಣಿಸ್ತಿಲ್ವಾ? ಅಯ್ಯೋ, ಆತರ ಅಲ್ಲ ಕಣೆ, ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅವನಿನ್ನು ಬಿದ್ಕೊಂಡಿದ್ದಾನೆ ಕಣೆ, ಎದ್ದು ಹೇಳ್ತಾನೆ ಇಲ್ಲ. ಇನ್ನೂ ಮಲಗಿದನ? ಯಾಕೆ ರಾತ್ರಿ ಮನೆಗೆ ಬರೋದು ಲೇಟು, ನಿನ್ ಬಗ್ಗೆ ಕನ್ಸ್ ಕಾಣ್ಕೊಂಡು ಬೆಳಗ್ಗೆ ಎದ್ದೇಳೋದು ಲೇಟು, ಇನ್ನೇನಾಗತ್ತೆ ಹೇಳೋ? ನನ್ಗಂತೂ ಅವನನ್ನ ಎಬ್ಸಿ ಎಬ್ಸಿ ಸಾಕಾಯ್ತು ಕಣೆ. ನೀನೇ ಹೋಗಿ ಎಬ್ಸು. ಅಯ್ಯೋ ಹೋಗಿ, ನೀನ್ ಹೋಗಿರು, ನಾನು ಕಾಫಿ ತಗೊಂಡ್ ಬರ್ತೀನಿ. ಓಕೆ.
ಇವಳು ವಿಶ್ವನ್ ರೂಮಿಗೆ ಹೋದ್ರೆ ಅಲ್ಲೇನಾದ್ರೂ ನಡೆದು ಬಿಟ್ರೆ. ಬೇಡ. ಲೇ ಉಮಾ, ಏನಮ್ಮ ಆ ವಿಶ್ವನ್ ಎಬ್ಸೆ? ಉಮಾ, ಬೆಳಗ್ಗೆ ಬೆಳಗ್ಗೆ ಇರಿಟೇಟ್ ಮಾಡ್ಬೇಡ, ಸುಮ್ಮನೆ ಇದ್ಬಿಡು. ಉಮಾ ಅಲ್ಲ, ಶೈಲು. ಉಮಾ, ಬೆಳಗ್ಗೆ ಬೆಳಗ್ಗೆ ಇರಿಟೇಟ್ ಮಾಡ್ಬೇಡ, ಸುಮ್ಮನೆ ಇದ್ಬಿಡು. ಉಮಾ ಅಲ್ಲ, ಶೈಲು. ಶೈಲು, ಅರೆ ವಾಟ್ ಅ ಪ್ಲಸೆಂಟ್ ಸರ್ಪ್ರೈಸ್! ಇದೇನು ಬೆಳ ಬೆಳಗ್ಗೆ, ದಿನಾ ಬೆಳಗ್ಗೆ ನೀನೇ ಬಂದು ಎಬ್ಸೋ ಕಾಲ ಯಾವಾಗಪ್ಪ ಬರುತ್ತೆ? ಶೈಲು, ನಿಜ ಹೇಳ್ತೀನಿ, ಬೆಳಗ್ ಬೆಳಗ್ಗೆ ನಿನ್ ಮುಖ ನೋಡಿದ್ರೆ ಇಡೀ ದಿನ ಫುಲ್ ಖುಷಿಯಾಗಿರ್ತೀನಿ. ಐ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಆನ್ ದಟ್ ಡೇ, ಗೊತ್ತಾ? ಯಾಕೆ ಶೈಲು, ಯಾಕೊಂತರ ಇದೆಯಾ? ಏನಾಯ್ತು ವಿಶ್ವ? ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮುಖ್ಯವಾದ ವಿಷಯ ತಾನೆ, ಮಾತಾಡು. ಇಲ್ಲೆಲ್ಲ ಮಾತಾಡೋದಕ್ಕಾಗಲ್ಲ, ತುಂಬಾ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಶಾಂಬಗೆನ? ಅಲ್ಲ, ಬೇರೆ ವಿಷಯ, ಪರ್ಸನಲ್ ಆಗಿ ಮಾತಾಡ್ಬೇಕು. ಸ್ವಲ್ಪ ಹೊರಗಡೆ ಹೋಗೋಣ ಬಾ. ಶೈಲು, ಈ ರೂಮಲ್ಲಿ ಇರೋದು ನಾವಿಬ್ರ. ಹೆಲೋ ಮೈ ಡಿಯರ್ ಬ್ರದರ್, ಏನ್ ನಡೀತಾ ಇದೆ ಇಲ್ಲಿ? ಮೇಡಮ್, ನಾನು ಹೇಳಿದ್ದು ಮಲಗಿರೋ ವಿಶ್ವನ ಎಬ್ಸಿ ಅಂತ, ಸರ್ಸ ಆಡಿ ಅಂತಲ್ಲ. ಅಮ್ಮಂಗ್ ಗೊತ್ತಾದ್ರೆ ಜನ್ಮ ಜಾಲಾಡ್ತಾಳೆ. ನಿಮ್ದಲ್ಲಪ್ಪ, ನಂದು. ಇದೇನೆ ಒಂದೇ ಒಂದ್ ಕಪ್ ಕಾಫಿ ತಂದಿದ್ಯಾ? ಹೌದೌದು, ಯಾಕೆ ಹೇಳು? ಇಬ್ರಿಗೂ ಕಾಫಿ ತಂದ್ಕೊಟ್ಟು ರೂಮ್ ಬಾಗ್ಲು ಹಾಕೊಂಡು ಹೋಗ್ತೀನಿ. ಲೋ ಅಣ್ಣ, ಇವಳು ರೂಮಿಗೆ ಬಂದಿರೋದು ಅಮ್ಮ ನೋಡಿದಾಳೆ, ಕೆಳಗಡೆ ವಟವಟ ಅಂದಿರ್ತಾಳೆ. ಶೈಲು, ನಡಿ ಕಾಫಿ ಕುಡಿಯೋಣ. ಹಾ ವಿಶ್ವ, ನಾನು ಹೇಳಿದ್ ಮರಿಬೇಡ. ಅಯ್ಯೋ, ನೀನ್ ಹೇಳಿದ್ ಯಾವತ್ತಾನೆ ಏನ್ ಮರ್ತಿದ್ದಾನಮ್ಮ, ನಿನ್ನೂ ಮರೆಯಲ್ಲ. ನಡಿಯೇ. ಅಯ್ಯೋ ನಡಿಯಮ್ಮ. ಮೀರಾ, ಏನಾಯ್ತು? ಹೇ ಮೀರಾ, ಏನಾಯ್ತೆ? 24 ಗಂಟೆ ATM ತರ ತಿಂತಾನೆ ಇರ್ತೀಯಾ, ಈಗ ಸುಮ್ನೆ ಇದೀಯಾ? ಇಟ್ಸ್ ಅ ಬ್ರೇಕಿಂಗ್ ನ್ಯೂಸ್ ಮೀರಾ. ಹೇ, ಕಣ್ಬೇರೆ ಕೆಂಪ್ಕಾಗಿದೆ. ಅತ್ತ, ಅಮ್ಮ ಹೊಡೆದ್ರಾ? ಇದು ಬ್ರೇಕಿಂಗ್ ನ್ಯೂಸ್ ಅಪ್ಪ. ಯಾಕೆ ಹೊಡೆದ್ರು? ತಿನ್ನಕ್ಕೇನಾದ್ರೂ ಕೇಳ್ದಿಯಾ? ಅದಕ್ಕೆ ಹೊಡೆದಿರ್ತಾರೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಹೊಟ್ಟೆ ಹಸಿತಾ ಇದೆ ಕಣೆ. ಊಟ ಏನಾದ್ರೂ ಇದೆಯಾ ತಿನ್ನಕ್ಕೆ? ಚಿತ್ರಾನ್ನ ಇರ್ಬೇಕು, ಹೋಗ್ ನೋಡು. ಚಿತ್ರಾನ್ನ? ಛೀ, ಒಂದ್ ನಿಮಿಷ ಇರು, ಪಿಜ್ಜಾ ಹಟ್ಗೆ ಫೋನ್ ಮಾಡ್ತೀನಿ. ಹಲೋ, ಪಿಜ್ಜಾ ಹಟ್ನ? ಒಂದ್ ವೆಜ್ ಡಿಲೈಟ್. ಹಾ ಜಲ್ದಿ. ಓಕೆ ಓಕೆ. ಗಾಯತ್ರಿ, ನಂಗೂ ಪಿಜ್ಜಾ ತರ್ತೀಯಾ? ನಿನಗಾ? ನಿನ್ಗದೆಲ್ಲ ಸೂಟ್ ಆಗಲ್ಲಪ್ಪ. ಅಲ್ಲಿ ಶೆಟ್ರಂಗಡಿಲಿ ಕೋಡ್ಬಳೆ, ನಿಪ್ಪಟ್ಟು ಅದೆಲ್ಲ ಸಿಗುತ್ತೆ, ಅದನ್ನ ತಿನ್ನು. ಒಂದ್ ನಿಮಿಷ ಇರು. Thank you.
ಹಲೋ ಗಾಯತ್ರಿ, ನಾನು ವೈಜಯಂತಿ. ಹಾ ವೈಜಯಂತಿ, ಹೇಳು. ನಾನೇ ಫೋನ್ ಮಾಡೋಣ ಅಂತಿದ್ದೆ. ಯಾವಾಗ ಕೇಳಿದ್ರೆ ಈ ಉತ್ತರನ ಕರೆಕ್ಟಾಗಿ ಇಟ್ಕೊಂಡಿರ್ತೀಯ? ನಿಮ್ ತಂದೆ ದುಡ್ಡು ಕಳ್ಸಿದ್ರಾ? ನಮ್ ಶೇರ್ 10 ಲಕ್ಷ ಹಾಕಾಕಿದೆ, ಬಾಕಿ ನೀನ್ ಒಬ್ಳದೇ ಇರೋದು. ಇನ್ಸ್ಪೆಕ್ಟರ್ ಫೋರ್ಸ್ ಮಾಡ್ತಾ ಇದ್ದಾರೆ, ನಾಳೆ ಹೋಗ್ಬಿಟ್ಟು ಅವ್ರಿಗೆ ಕೊಡ್ಬೇಕಂತ. ಏ, ಅದು ಅಪ್ಪ ಕಳ್ಸಿದಾರಂತೆ, ನಾನೇ ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡಿಬಿಟ್ಟು ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಯು ಡೋಂಟ್ ವರಿ. ಶೋರ್, ಈ ಸಲ ಮಿಸ್ ಆಗಲ್ಲ. ಸರಿ, ಬೇಗ ಅರೇಂಜ್ ಮಾಡು. ಏ, ನಾಳೆ ಕೊಡ್ತಾಳಂತೆ ಕಣೆ. ಎಂ ಜಿ ರೋಡ್ ಹೋಗೋಣ. ಓಕೆ. ನೀನ್ ಎಷ್ಟೇ ಕೇರ್ಫುಲ್ ಆಗಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಎಲ್ಲಿ ಬಚ್ಚಿಟ್ರು, ಈ ಗಾಯದನ್ನ ಪತ್ತೆ ಹಚ್ಚೆ ಹಚ್ತಾಳೆ. ಗಾಯ್, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್. ನಾನು ಆಗಿಂದ ನೋಡ್ತಾ ಇದ್ದೀನಿ. ನಾವಿಬ್ರು ಬಂದು 1/2 ಗಂಟೆ ಮೇಲಾಯ್ತು. ಏನು ಮಾತಾಡದೆ ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗೆ ಶೈಲು? ಯಾಕೆ ಹೇಳು? ಗೊತ್ತಿಲ್ಲಪ್ಪ, ನಾನಿವತ್ತು ತುಂಬಾ ಥ್ರಿಲ್ಲಿಂಗ್ ಆಗಿದ್ದೀನಿ. ಥ್ರಿಲ್ ಆಗುವಂತದ್ದು ಏನಿದೆ ಸ್ಪೆಷಲ್ ಇವತ್ತು? ಸ್ಪೆಷಲ್ ಇದೆ ಅಂತ ಅನ್ನಿಸ್ತಿಲ್ವಾ? ಇಲ್ಲಪ್ಪ. ಆದ್ರೆ ನನಗನ್ನಿಸ್ತಿದೆ, ನಮ್ಮಿಬ್ರಿಗೂ ಮದುವೆ ಅಂತ ಫಿಕ್ಸ್ ಆದ್ಮೇಲೆ ತುಂಬಾ ಟೆನ್ಷನ್ ಇರ್ತಿತ್ತು, ಯಾವಾಗ್ಲೂ ಪ್ರಾಬ್ಲಮ್ಗಳೇ. ಇದ್ರ ನಡುವೆ ನಾವು ನಮ್ ಲವ್ನ ಎಂಜಾಯ್ ಮಾಡೋದಕ್ಕೆ ಆಗ್ಲಿಲ್ಲ. ಎಂಜಾಯ್ ಮಾಡೋದಿರ್ಲಿ,
ನಾವು ಗಂಡ ಹೆಂಡತಿ ಆಗೋರು ಅನ್ನೋದು ಮರ್ತೋಗಿತ್ತು. ಸದ್ಯ ಇವತ್ತಾದ್ರೂ ನಿಮ್ಗೆ ಅನ್ನಿಸ್ತಲ್ಲ ನಾನು ಪುಣ್ಯ. ಇಷ್ಟು ದಿವಸ ಆದ್ಮೇಲೆ ಇದೇ ಮೊದಲನೇ ಸಲ ಇಷ್ಟು ಏಕಾಂತವಾಗಿ ಫ್ರೀಯಾಗಿ ಹೊರಗಡೆ ಬಂದಿರೋದು. ಇಲ್ಲಿ ಮಾತಿನ ಅಗತ್ಯತೆ ಇಲ್ಲ ಅನ್ಸತ್ತೆ. ಈ ಕ್ಷಣ ನಮ್ಮ ದಾಂಪತ್ಯ ಜೀವನದ ಮುನ್ನುಡಿ ಅಂತ ನನಗನ್ನಿಸ್ತಿದೆ. ಏನಮ್ಮೋರು ಇವತ್ತು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಅದು ಹಾಗೆ ಸುಮ್ಮನೆ. ಹಾ, ಇಂಥ ಸನ್ನಿವೇಶಗಳನ್ನ ನನ್ನ ಸಿನಿಮಾದಲ್ಲಿ ನೋಡಿದ್ದೆ, ಕದೇ ಕಾದಂಬರಿಲಿ ಓದಿದ್ದೆ. ಆದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಇದೇ ಫಸ್ಟ್ ಟೈಮ್. ಸರಿ, ಈಗೇನ್ ಅನಿಸ್ತದೆ ನಿನಗೆ? ಹೇಳಿದ್ನಲ್ಲ ಥ್ರಿಲ್ಲಿಂಗ್ ಆಗಿದೆ ಅಂತ. ವಿಶ್ವ, ನನ್ನ ಪುಟ್ಟ ಸಂಸಾರ ಲೋಕದಿಂದ ಬಹುದೂರ ಅಂತ ಒಂದು ಹಾಡಿದ್ಯಲ್ಲ, ಕೇಳಿದ್ಯಾ? ಕೇಳಿರಬಹುದೇನೋಪ್ಪ, ಅಷ್ಟು ಗಮನಿಸಿಲ್ಲ. ನನ್ನ ಕನಸಿನ ಹಾಡದು. ಅಂದ್ರೆ ನಾವಿಬ್ರು ಮದುವೆ ಆದ್ಮೇಲೆ ಯಾರ ತೊಂದರೆನು ಇಲ್ಲದೆ ಎಲ್ಲರಿಂದ ದೂರ ಹೋಗಿ ಒಂದು ಪುಟ್ಟ ಮನೆ ಮಾಡಿಕೊಂಡು ಸಂಸಾರ ಮಾಡಬೇಕು ಅನ್ನೋದು. ಕೇಳಿಸ್ಕೋತಿದ್ಯಾ ತಾನೆ? ಕೇಳಿಸ್ಕೊಂತೀನಿ, ಕೇಳಿಸ್ಕೊಂತೇನೆ, ನೀನ್ ಬಾ. ಪುಟ್ಟ ಸಂಸಾರ ಅಂದ್ರೆ ಹೇಗಿರುತ್ತೆ ಹೇಳು. ಅಯ್ಯ, ನನಗೆ ಗೊತ್ತಿರಬೇಕು, ನೀನು ಹೇಳು. ನಿನಗೆಲ್ಲ ಗೊತ್ತಿದೆ, ಆದ್ರೆ ನನ್ನ ಹತ್ರ ಹೇಳ್ತಿಲ್ಲ ಅಷ್ಟೇ. ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲಮ್ಮ, ಅದೇನು ಅಂತ ಹೇಳು. ಅದೇ ಒಂದ್ ಸ್ಲೋಗನ್ ಇದೆಯಲ್ಲ, ನಾವಿಬ್ರು ನಮಗಿಬ್ರು ಅಂತ. ನೋ 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 ನೋ, ನಮಗಿಬ್ರಲ್ಲ ಬೇಡ, ಒಂದೇ ಮಗು ಸಾಕು. ನನಗೂ ಅದೇ ಇಷ್ಟ, ಒಂದೇ ಮಗು, ಮನೆ ತುಂಬ ನಗು. ಮತ್ತಾಗ್ಲೇ ಎರಡು ಬೇಕು ಅಂದೆ. ಆದ್ರೆ ಈಗ ನಮ್ಮ ಮನೇಲಿ ನಗುನೇ ಸತ್ತೋಗಿದೆಯಲ್ಲ ವಿಶ್ವ. ಆಕ್ಸಿಡೆಂಟ್ ಇಂದ ನಿಮ್ಮೆಲ್ಲರ ಮನಸ್ಸಿಗೂ ತುಂಬಾ ದುಃಖ ಆಗಿದೆ ಅಂತ ನನಗೆ ಗೊತ್ತು ಶೈಲು. ಆದ್ರೆ ಕಾಲ ಸರದಂಗೆ ಅದೆಲ್ಲ ತನಗ್ ತಾನೇ ಮಾಯ ಆಗೋಗುತ್ತೆ, ಮತ್ತೆ ನಿಮ್ಮೆಲ್ಲರ ಮುಖದಲ್ಲೂ ನಗು ಬರುತ್ತೆ ಶೈಲು. ಕಾಲ ಸರದಾಗೆ ಮಾನ ಹೋಗುತ್ತೆ, ನೋವು ಜಾಸ್ತಿ ಆಗುತ್ತೆ. ಏನ್ ಹೇಳ್ತಿದ್ದೆ ಶೈಲು, ಈಗ ಮಾನ ಹೋಗುವಂಥದ್ದು ಏನಾಗಿದೆ? ಗಾಯತ್ರಿ ವಿಷಯ ಹೇಳ್ತಿದ್ಯಾ ಶೈಲು? ಎನ್ಕ್ವೈರಿ ಮಾಡಕ್ಕೆ ಅಂತ ಅಷ್ಟೇ ಅವಳ ಕರೆಸಿದ್ದು ಸ್ಟೇಷನ್ಗೆ. ಸ್ಟೇಷನ್ ಕರೆಸಿದ ತಕ್ಷಣ ಅವರೇ ಅಪರಾಧಿಗಳು ಅಂತಲ್ಲ. ವಿಷಯ ಮೀರಾದು. ಮೀರಾ ಶೈಲು ಹುಟ್ಟದಾಗಿಂದ ಮೀರಿಗೆ ಬುದ್ಧಿ ಸರಿಯಿಲ್ಲ ಅನ್ನೋ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತು. ಮೀರಾ ಮಗುವಿನ ಥರ, ಒಂದ್ ವೇಳೆ ಅವಳು ತಪ್ಪು ಮಾಡಿದ್ರು ಅದರಲ್ಲಿ ಈ ಮಾನ ಮರ್ಯಾದೆ ಅನ್ನೋ ಪ್ರಶ್ನೆ ಹುಟ್ಟಲ್ಲ. ಈಗೇನು ಶಟ್ರಂಗಡಿಲಿ ಏನಾದ್ರೂ ಕತ್ತಿನ್ಲ? ಕದ್ದು ತಿಂದವ್ರು ಬೇರೆ, ಆದ್ರೆ ಅದನ್ನ ಏಳು ಮೂತಿಗೆ ಹೊರಿಸಿದ್ದಾರೆ. ಜನಾನೇ ಹಾಗಲ್ವಾ, ತಾವು ಮಾಡಿದ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸಿ ತಾವು ಮಾತ್ರ ಸಹಜ ಅಂತ ತೋರಿಸ್ಕೊಂತಾರೆ. ಇದು ಬರೀ ಕದ್ದು ತಿಂದಿರೋ ಪ್ರಶ್ನೆ ಅಲ್ಲ, ಅವಳ ಜೀವನನೇ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಅರ್ಥ ಆಗ್ಲಿಲ್ಲ. ಮೀರಾ ಈಗ ಗರ್ಭಿಣಿ. ವಾಟ್, ಹೇಗೆ ಶೈಲು? ಯಾವನು ಯಾವನು ಇಂತ ಕೆಲಸ ಮಾಡಿದ್ದು? ಏನು ಅರಿದಿರೋ ಅಂತ ಮಗುವಿನ ಜೀವನದಲ್ಲಿ ಆಟ ಆಡೋನು ಯಾರು? ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅಲ್ಲ. ಕೈಗೆ ಸಿಕ್ಕಿದಾನೆ ವಿಶ್ವ, ಸಿಕ್ಕಿದಾನ. ಆದ್ರೆ ಅವನ್ಗೇನ್ ಮಾಡೋದು, ಯಾವ ಶಿಕ್ಷೆ ಕೊಡ್ಬೇಕು? ಶಿಕ್ಷಣ ಅಂತವನ್ನ ಸುಮ್ಮನೆ ಬಿಡಬಾರ್ದು, ಅಲ್ಲೇ ಅಲ್ಲೇ ಕತ್ತರಿಸಾಕ್ಬಿಡ್ಬೇಕು. ಕತ್ತರಿಸಿದ್ರೆ ಅವನ್ ಜೀವ ಹೋಗುತ್ತೆ, ಅವಳ ಜೀವನ ಹಾಳಾಗುತ್ತೆ, ಮಗು ಅನಾಥ ಆಗತ್ತೆ. ಆದ್ರೆ ಹಾಗಾಗ್ಬಾರ್ದಲ್ವಾ? ಹಾಗಂತ ಅವನನ್ನ ಸುಮ್ಮನೆ ಬಿಟ್ಬಿಡದಾ? ಅವನನ್ನ ಸುಮ್ಮನೆ ಬಿಡಬಾರ್ದು, ಅವಳ ಜೀವನ ಸರಿ ಹೋಗ್ಬೇಕು, ಮರ್ಯಾದಿನೂ ಉಳಿಬೇಕು. ಅದಕ್ಕೆ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತಲ್ವಾ? ನೀನ್ ಹೇಳೋದು ಸರಿನೇ. ಆದ್ರೆ ಶೈಲು, ಇಂಥ ಫ್ರಾಡ್ ಕೆಲಸ ಮಾಡುವನು ಮದುವೆ ಆಗೊಂದ್ರೆ ಒಪ್ಕೊಂಡ್ಬಿಡ್ತಾನ? ಒಪ್ತಾನೆ ಅಂತ ನನ್ನ ನಂಬಿಕೆ, ಯಾಕೆಂದ್ರೆ ಅವನು ನನ್ನ ಮಾತು ಕೇಳ್ತಾನೆ. ಏನ ಅವನು ನಿನ್ ಮಾತು ಕೇಳ್ತಾನ ಅಂದ್ರೆ
ಅಂದ್ರೆ ಅವ್ನು ನಿನಗೆ ಗೊತ್ತಿರೋನ? ಚೆನ್ನಾಗಿ ಗೊತ್ತು. ಯಾರು ಶೈಲು? ನಾನ್ ಜೀವ ಇಟ್ಟು ಪ್ರೀತಿ ಮಾಡಿದ ವಿಶ್ವ